ಇನ್ನು ಬೆಂಗಳೂರಿನಲ್ಲಿ ಪಾಕಿಸ್ತಾನದ ಯುವತಿಯೊಬ್ಬಳು ಪತ್ತೆಯಾಗಿತ್ತಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಲಭ್ಯ ಆಗಿದೆ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳಿಗೆ ವರದಿ ಸಲ್ಲಿಕೆಯಾಗಿದೆ ಏನಿದು ಅಂತ ಹೇಳಿದ್ರೆ ಬಹಳ ಇಂಟರೆಸ್ಟಿಂಗ್ ಆಗಿದೆ ರಾಜ್ಯ ಆಂತರಿಕ ಭದ್ರತಾ ದಳ ರಾಜ್ಯ ಗುಪ್ತಚರ ಇಲಾಖೆಯಿಂದ ವರದಿಯನ್ನು ಸಲ್ಲಿಸಲಾಗಿದೆ ಹಾಗಾದ್ರೆ ತನಿಖಾ ಸಂಸ್ಥೆಗಳು ವರದಿಯನ್ನು ಕೊಟ್ಟವಲ್ಲ ವರದಿಯಲ್ಲಿ ಏನಿದೆ ಅಂದ್ರೆ ಬಹಳ ಇಂಟರೆಸ್ಟಿಂಗ್ ನೀವು ಕೇಳಲೇಬೇಕು ಇದು ಪಕ್ಕಾ ಇಂಡಿಯಾ ಹಾಗೂ ಪಾಕಿಸ್ತಾನನ ಪ್ರೇಮ್ ಕಹಾನಿ ಇದು ಇಕ್ರಾ ಮುಲಾಯಂ ಸಿಂಗ್ ಯಾದವ್ಗೆ ಯಾವುದೇ ರೀತಿಯಾದಂತ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ ಆ ಹೆಣ್ಣುಮಗಳ ಹೆಸರು ಇಕ್ರಾ ಅಂತ ಹೇಳಿ ಪಾಕಿಸ್ತಾನದ ಯುವತಿ ಇಕ್ರಾ ಬಿಹಾರದ ಮುಲಾಯಂ ಸಿಂಗ್ ಯಾದವ್ ಇವರಿಬ್ಬರ ಪ್ರೇಮ್ ಕಹಾನಿ ಇದು 4 ವರ್ಷಗಳ ಪ್ರೀತಿ ಬಳಿಕ ಆ ಹೆಣ್ಣುಮಗಳು ಭಾರತಕ್ಕೆ ಬರೋದಕ್ಕೆ ಸಿದ್ಧವಾಗಿದ್ಲು ಮನೆಯವರ ಒಪ್ಪಿಗೆಯನ್ನು ಪಡೆಕೊಂಡು ಇಕ್ರಾ ಇಂಡಿಯಾಗೆ ಬಂದಿದ್ರು ಪಾಕಿಸ್ತಾನದ ಹೈದರಾಬಾದ್ನಿಂದ ಕರಾಚಿಗೆ ಹೋಗಿ ಅಲ್ಲಿಂದ ದುಬೈಗೆ ಹೋಗಿ ದುಬೈಯಿಂದ ನೇಪಾಳಕ್ಕೆ ಆ ಹೆಣ್ಣುಮಗಳು ಬಂದಿದ್ಲು ನೇಪಾಳಕ್ಕೆ ಹೋಗಿ ಮುಲಾಯಂ ಸಿಂಗ್ ಯಾದವ್ ಯುವತಿಯನ್ನು ಕರ್ಕೊಂಡು ಬರ್ತಾನೆ ಬೆಳ್ಳಂದೂರು ಠಾಣಾ ವ್ಯಾಪ್ತಿಯಲ್ಲಿ ಈ ಹೆಣ್ಣುಮಗಳು ಪತ್ತೆಯಾಗಿದ್ಲು ಈ ಹಿನ್ನೆಲೆ ಯುವತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ರಾಜ್ಯ ಆಂತರಿಕ ಭದ್ರತಾ ದಳ ರಾಜ್ಯ ಗುಪ್ತಚರ ಇಲಾಖೆ ಜಾಲಾಡಿದ್ವು ಈಗ ಪ್ರೀತಿಗಾಗಿನೇ ಇಕ್ರಾ ಗಡಿ ದಾಟಿ ಬಂದಿದ್ದಾರೆ ಅನ್ನೋದು ದೃಢಪಟ್ಟಿದೆ ಸೊ ಇವರಿಬ್ಬರಿಗೂ ಯಾವುದೇ ರೀತಿಯಂತಹ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ಸ್ ಇಲ್ಲ ಅನ್ನೋದು ಗೊತ್ತಾಗಿದೆ।